ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ರಾಜ್ಕೋಟ್ನ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂನಲ್ಲಿ ತಮ್ಮ ಎರಡನೇ ODI ಮ್ಯಾಚನ್ನು ಆಡ್ತಿದ್ದಾವೆ. ಈ ಸೀರೀಸ್ ಜೀವಂತವಾಗಿರಬೇಕು ಅಂದರೆ ಇವತ್ತು ವಿರಾಟ್ ಕೊಹ್ಲಿ ಪಡೆ ಮ್ಯಾಚನ್ನು ಗೆಲ್ಲಲೇಬೇಕು. ಆರಂಭಿಕರಾಗಿ ಬಂದಂಥ ರೋಹಿತ್ ಶರ್ಮಾ ಹಾಗೂ ಶಿಖರ್ ಧವನ್ ಇವತ್ತು ತಕ್ಕ ಮಟ್ಟಿಗೆ ಒಳ್ಳೆ ಬ್ಯಾಟಿಂಗನ್ನು ಆಡಿದ್ರು. ಇನ್ನು ಕಳೆದ ಮ್ಯಾಚಲ್ಲಿ ನಾಲ್ಕನೇ ಬ್ಯಾಟ್ಸ್ಮನ್ ಆಗಿ ಬಂದಂಥ ವಿರಾಟ್ ಕೊಹ್ಲಿ ಅವರು ಇವತ್ತು ತಮ್ಮ ಎಂದಿನ ಸ್ಪಾಟ್ ಒನ್ ಡೌನ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ. ತಮ್ಮ ಎಂದಿನ ಸ್ಪಾಟಲ್ಲಿ ವಿರಾಟ್ ಕೊಹ್ಲಿ ತಮ್ಮ ಎಂದಿನ ಆಟನ ಪ್ರದರ್ಶನ ಮಾಡ್ತಿದ್ದಾರೆ. ಹೌದು, ಕಳೆದ ಮ್ಯಾಚ್ನಲ್ಲಿ ನಿರಾಸೆ ಮೂಡಿಸಿದ್ದಂಥ ವಿರಾಟ್ ಕೊಹ್ಲಿ ಇವತ್ತು ಹಾಫ್ ಸೆಂಚುರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಪ್ರೆಷರಲ್ಲಿ ಯಾವತ್ತೂ ಒಳ್ಳೆ ಬ್ಯಾಟಿಂಗನ್ನು ತೋರಿಸುವಂಥ ವಿರಾಟ್ ಕೊಹ್ಲಿ ಇವತ್ತು ಕೂಡ ಕೇವಲ 50 ಬಾಲ್ಗಳಿಗೆ ತಮ್ಮ ಹಾಫ್ ಸೆಂಚುರಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಈ ಹಾಫ್ ಸೆಂಚುರಿಯಲ್ಲಿದ್ದು ಕೇವಲ 3 ಬೌಂಡ್ರಿ. ಅದರಲ್ಲೇ ಗೊತ್ತಾಗುತ್ತೆ ವಿರಾಟ್ ಕೊಹ್ಲಿ ಅವರು ಎಷ್ಟು ಪರಿಶ್ರಮ ಪಟ್ಟು ಎಷ್ಟು ಅದ್ಭುತವಾಗಿ ರಿಸ್ಕ್ ಇಲ್ಲದೆ ಈ ಹಾಫ್ ಸೆಂಚುರಿಯನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಇದೇ ಕಾರಣಕ್ಕೆ ವಿರಾಟ್ ಕೊಹ್ಲಿ ವಿಶೇಷವಾಗಿ ನಿಲ್ಲೋದು. ಕೇವಲ 3 ಬೌಂಡ್ರಿ ಹೊಡೆದಿದ್ರು ಕೂಡ ತಮ್ಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸಲ್ಲೇ ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕ್ ರೇಟನ್ನು ಮ್ಯಾನೇಜ್ ಮಾಡಿಬಿಡ್ತಾರೆ. ಇನ್ನು ಈಗ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಜೊತೆ KL ರಾಹುಲ್ ಅವರು ಬ್ಯಾಟಿಂಗ್ ಆಡ್ತಿದ್ದಾರೆ. ಇನ್ನು ಟೀಮ್ ಇಂಡಿಯಾ 37 ಓವರ್ಗಳಲ್ಲಿ 233 ರನ್ಗಳನ್ನ ಗಳಿಸಿ 3 ವಿಕೆಟನ್ನು ಕಳ್ಕೊಂಡಿದೆ. ನಿಮ್ಮ ಪ್ರಕಾರ ಇವತ್ತು ಕೊಹ್ಲಿ ಎಷ್ಟು ರನ್ಗಳನ್ನ ಸ್ಕೋರ್ ಮಾಡ್ಬೋದು, ಹಾಗೆ ಟೀಮ್ ಇಂಡಿಯಾ ಆಸ್ಟ್ರೇಲಿಯಾಗೆ ಎಷ್ಟು ಟಾರ್ಗೆಟನ್ನು ಕೊಡ್ಬೋದು ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ.